10% of India. Rauf Shareef avaranna ED bandhisidara vidha campus of India adana NTC ivatte ondu patrika goshtiya nimma matte ivattu patrika goshti namme iruvanta namu kalitukku rashtriya karyadarshi campus of India adhe reethi prayas padutte rajyadhyaksha campus of India nanna andre sadhya ಮಾಧ್ಯಮಗಳಿಗೆ ನಾವು ಕ್ಯಾಂಪಸ್ ಕಟ್ಟಿದ್ದೇವೆ ಸ್ವಾಗತಿಸಿದ ರಾಜ್ಯಾಧ್ಯಕ್ಷರಲ್ಲಿನ ಪ್ರಯಾಸ ವಿಷಯ ನಮ್ಮನ್ನ ದಬ್ಬಾಳಿಸಿ ನಮ್ಮನ್ನ ಇಲ್ಲಿಂದ ಸಪ್ರೆಸ್ ಮಾಡೋ
ಮದ್ರಾಸ್ನಲ್ಲಿ ಆ ಯುವತಿಗೆ ಅತ್ಯಾಚಾರ ಆದ ಸಂದರ್ಭದಲ್ಲಿ ನಾವೆಲ್ಲ ನೋಡಿದ್ದೇವೆ. ಆ ಸಂತ್ರಸ್ತೆಯಲ್ಲಿ ನಾವು ಕೂಡ ಮೀಟ್ ಆಗಿರ್ತಾ ಇದ್ದೇವೆ. ಎಲ್ಲಿವರೆಗೆ ಹೇಳಿದ್ರೆ ಪತ್ರಕರ್ತರನ್ನು ಕೂಡ ಅಲ್ಲಿ ಪೊಲೀಸ್ ಇಲಾಖೆಯವರು ದೂರ ಮಾಡ್ತಾ ಇರೋದನ್ನು ನಾವು ನೋಡಿದ್ದೇವೆ. ಲೈವ್ ಆಗಿ ಕೆಲವೊಂದು ನ್ಯಾಷನಲ್ ಮೀಡಿಯಾದವರು ತೋರಿಸ್ತಾರೆ. ಆ ಸಂದರ್ಭದಲ್ಲಿ ನಾವು ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೇಳಲಿಕ್ಕೆ ನಮ್ಮ ನಾಲ್ಕು ಜನರ ತಂದ ಮೂರು ಜನರ ತಂದ ಹೋದ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಪತ್ರಕರ್ತರನ್ನು ಸೇರಿ ನಾಲ್ಕು ಜನರನ್ನು ಬಂಧಿಸಿರುವುದನ್ನು ನೋಡಿದ್ವಿ. ಮತ್ತು ಅವರಿಗೆ ಸುಳ್ಳು ಕೇಸ್ಗಳನ್ನಾಗಿ ಯುಎಪಿಯನ್ನು ಕೂಡ ಆಗಿರುವುದನ್ನು ನೋಡಿದ್ವಿ. ಅದನ್ನು ನಾವು ಲೀಗಲಿ ಫೈಟ್ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಸಂದರ್ಭದಲ್ಲಿ ಅದನ್ನು ಹೈಕೋರ್ಟ್ಗಳಿಗೆ ಆಗ್ತಾನೆ ಇದ್ದೀವಿ. ಆದ್ರೆ ಅದೇ ಘಟನೆ ಇಟ್ಕೊಂಡು ಮತ್ತು ಅಲ್ಲಿಗೆ ನಾವು ಮನಿ ಲಾಂಡ್ರಿಂಗ್ ಮಾಡಿದ್ವಿ ಅನ್ನೋ ಒಂದು ಹೆಸರನ್ನು ಇಟ್ಕೊಂಡು ನಮ್ಮ ಜನರಲ್ ಸೆಕ್ರೆಟರಿ ಅವರನ್ನ ಇತ್ತೀಚೆಗೆ ತಿರುವನಂತಪುರಂ ಏರ್ಪೋರ್ಟ್ನಲ್ಲಿ ಬಂಧಿಸಿದ್ದಾರೆ. ಅದರ ನಂತರ ಇಡಿ ಆಫೀಸರ್ಸ್ಗಳು ಎಲ್ಲ ಮನೆ ಅವರ ಮನೆ ಹತ್ರ ಹೋಗಿ ಅದನ್ನ ಪರಿಶೀಲನೆ ಮಾಡಿದ ನಂತರ ಯಾವುದೇ ಸಾಕ್ಷ್ಯ ದೊರಕಿಲ್ಲ ಅಂತ ಹೇಳಿ ಕೂಡ ಅವರು ಬರೆದುಕೊಟ್ಟಿರುವುದನ್ನು ಕೂಡ ನಮ್ಮ ಹೇಳಿದ್ರು. ಆದ್ರೆ ಇದೇನಾಗ್ತದೆ ಅಂತ ಹೇಳಿದ್ರೆ ನಮಗೆ ಜನರಲ್ ಸೆಕ್ರೆಟರಿಯನ್ನ ಬಂಧಿಸಿ ಇಡಿ ಆಫೀಸರ್ಸ್ಗಳ ತನಿಖೆ ಅದು ಮುಗಿದ್ರು ಕೂಡ ಹತ್ರಾಸಿಗೆ ಅವರನ್ನು ಕೇಸಲ್ಲಿ ಕನೆಕ್ಟ್ ಮಾಡಿಸುವಂತ ಪ್ರಯತ್ನಗಳು ಆಗ್ತದೆ. ಆಲ್ರೆಡಿ ಅವರ ಹೆಸರು ಮೀಡಿಯಾಗಳಲ್ಲಿ ಕೂಡ ಬರ್ತಾ ಇದೆ, ಅವರನ್ನ ಹತ್ರಾಸಲ್ಲಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ಈ ಘಟನೆಯನ್ನು ಇಟ್ಕೊಂಡು ಒಂದ್ ವೇಳೆ ಬೇಲ್ ಆದ್ರೂ ಕೂಡ ಅವರನ್ನ ಮತ್ತೆ ಹತ್ರಾಸಿನ ವಿಚಾರದಲ್ಲಿ ಇಟ್ಕೊಂಡು ಯುಪಿಗೆ ಕಳಿಸುವಂತ ಕೇಸಲ್ಲಿ ಫಿಕ್ಸ್ ಮಾಡಿ ಕಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಅದನ್ನ ಖಂಡಿತವಾಗಿ ಕ್ಯಾಂಪಸ್ ಖಂಡಿತವಾಗಿ ಕೂಡ ತಡಾಗಣಗಳಲ್ಲಿ ಖಂಡಿಸುತ್ತೆ. ಯಾಕಂತ ಹೇಳಿದ್ರೆ ಇದು ನಮಗೆ ಸ್ಪಷ್ಟ ಇದೆ ಅಂತ ಹೇಳಿದ್ರೆ ಎನ್ಆರ್ ಸಿಎನ ಜಾರಿ ಮಾಡುವಂತ ವಿಚಾರ ಈಗಾಗಲೇ ಕೇಂದ್ರದ ಗೃಹ ಸಚಿವರಿಂದ ಬೇರೆ ಬೇರೆ ಸಚಿವರು ಮಾತಾಡ್ತಾ ಇದ್ದಾರೆ. 21ರಲ್ಲಿ ಕೊರೋನಾ ಪರಿಣಾಮಗಳು ಕಮ್ಮಿ ಆದ ನಂತರ ಇದನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಎರಡನೇದು ದೇಶದಾದ್ಯಂತ ಫಾರ್ಮರ್ಸ್ಗಳಾಗಿರ್ಬೋದು, ಫಾರ್ಮರ್ಸ್ಗಳ ದೊಡ್ಡ ಹೋರಾಟವನ್ನು ನಡೀತಾ ಇದೆ. ಇದರಿಂದ ಕಂಪ್ಲೀಟ್ ಆಗಿ ದೆಹಲಿ ಮತ್ತು ದೆಹಲಿ ಹತ್ತಿರದಿರುವಂತಹ ರಾಜ್ಯಗಳಲ್ಲಿ ಎಲ್ಲರಿಗೂ ಬಂದಾಗಿರುವುದು ನೋಡಿದ್ದೀವಿ. ಕರ್ನಾಟಕದಲ್ಲೂ ಕೂಡ ಸಾರಿಗೆ ಇಲಾಖೆ ನೌಕರರದ್ದಾಗಿರ್ಬೋದು, ಫಾರ್ಮರ್ಸ್ಗಳದ್ದಾಗಿರ್ಬೋದು, ಬೇರೆ ಬೇರೆ ಬಿಜೆಪಿ ರಾಜ್ಯಗಳು ಮತ್ತು ಬಿಜೆಪಿ ಕೇಂದ್ರ ಸರ್ಕಾರದ ಪ್ರಬಲವಾದ ಧ್ವನಿಗಳು ಇರ್ತಾ ಇದೆ. ಇದನ್ನು ಸಂಭಾಳಿಸುವಂತ ಅವರು ವಿಫಲ ಆಗ್ತಾ ಇರುವ ಸಂದರ್ಭದಲ್ಲಿ ನಮ್ಮಂತ ಬಿಜೆಪಿಯ ವಿರುದ್ಧ ಸ್ಪಷ್ಟವಾಗಿ ಹೋರಾಟ ಮಾಡತಕ್ಕಂತ ಸಂಘಟನೆಗಳನ್ನ ಯಾವ ಕೆಲವು ಏಜೆನ್ಸಿಗಳ ಮೂಲಕ ನಮ್ಮನ್ನ ದಬ್ಬಾಯಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ನಮ್ಮನ್ನ ಎಲ್ಲವನ್ನ ಒಳಗೆ ನಮ್ಮನ್ನ ಹೆದರಿಸಿ ಎನ್ಆರ್ಸಿನ ಜಾರಿ ಮಾಡುತ್ತೆ ಅನ್ನೋ ಒಂದು ಯೋಚನೆಯನ್ನು ಅವರು ಇಟ್ಕೊಂಡಿದ್ದಾರೆ. ನಾವು ಈ ಒಂದು ಪತ್ರಿಕೋಷ್ಠಿಯ ಮೂಲಕ ಅವರಿಗೆ ಸ್ಪಷ್ಟವಾಗಿ ಹೇಳಬೇಕೆಂದ್ರೆ ಹೇಳಿದ್ರೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳನ್ನ ನೀವು ಅರೆಸ್ಟ್ ಮಾಡಿ ನೀವು ಏನು ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊಬೇಡಿ. ಯಾಕಂತ ಹೇಳಿದ್ರೆ ಅವರು ಸಿಂಗಲ್ ಆಗಿರೋದು ಹೋರಾಟಗಾರರಲ್ಲ, ಅವರ ಹಿಂದೆ ಪ್ರಬಲವಾದಂತ ಒಂದು ಚಳವಳಿ ಇದೆ. ನಾವು ದೇಶದಾದ್ಯಂತ ಹಲವು ರೀತಿಯ ಹೋರಾಟಗಳನ್ನು ಮಾಡಿದ್ದೀವಿ. ಬೇಕಾದ ಸಂದರ್ಭದಲ್ಲಿ ಪ್ರೆಷರ್ ಎಲ್ಲಾ ಕೆಲಸಗಳನ್ನು ಕೂಡ ಮಾಡಿ ನಮ್ಮ ನ್ಯಾಯವನ್ನ ತಗೊಂಡೋಗಿ ಸಫಲರಾಗಿದ್ದೀವಿ. ಹಿಂದೆ ಕೂಡ ಖಂಡಿತವಾಗ್ಲೂ ಕೂಡ ಇಲ್ಲಿ ಕೂಡ ನಾವು ಅವರನ್ನ ಆದಷ್ಟು ಬೇಗ ಇದರಿಂದ ಬಿಡುಗಡೆ ಮಾಡಲಿದ್ದೇವೆ. ಪ್ರಬಲ ಹೋರಾಟಗಳನ್ನು ಸಂಘಟಿಸಲಿದ್ದೀವಿ. ಹೋರಾಟಕ್ಕೆ ಬೇಕಾದ ಯಾವ್ಯಾವ ರೀತಿಯ ರೂಪಗಳಿವೆ ಎಲ್ಲಾ ರೂಪಗಳನ್ನು ಮಾಡಬೇಕಂತ ಕೂಡ ನಾವು ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ಆದಷ್ಟು ಬೇಗ ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟಪಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನೀವು ಅವರನ್ನ ಬಿಡುಗಡೆ ಮಾಡಬೇಕು ಮತ್ತು ನಿಮ್ಮ ಎನ್ಆರ್ಸಿಯ ಅಥವಾ ಸಿಎಎನ್ ಅನ್ನ ಏನು ಇಂಪ್ಲಿಮೆಂಟ್ ಮಾಡ್ತೇನೆ ಅಂತ ಹೇಳಿದ್ರು ಹಗಲು ಕನಸನ್ನು ಇಟ್ಕೊಂಡಿದ್ದಾರೆ. ಆ ಹಗಲು ಕನಸನ್ನು ಕೂಡ ಇವತ್ತೇ ಅದನ್ನು ಬಿಡುವಂತ ಪ್ರಯತ್ನವನ್ನು ಕೂಡ ಮಾಡಬೇಕು ಅಂತ ಹೇಳಿ ನಾವು ಈ ಪತ್ರಿಕೆ ವ್ಯವಸ್ಥೆ ಮೂಲಕ ಹೇಳ್ತಾ ಇದ್ದೀವಿ. ಈಗಾಗಲೇ ನಾವು ಮೊನ್ನೆ ಅವರನ್ನು ಅರೆಸ್ಟ್ ಮಾಡಿದ ನಂತರ ಲೀಗಲ್ ಪ್ರೊಸೀಜರ್ ಅನ್ನು ಮಾಡಿದ್ದೀವಿ. ಸೊ ಒಂದು ವಾರದೊಳಗಡೆ ಆ ಪ್ರೊಸೀಜರ್ ಅಲ್ಲಿ ಬರುತ್ತೆ ಒಳಗಡೆ. ಆ ಒಂದು ವಾರದೊಳಗಡೆ ಅಲ್ಲಿ ಅದೇನು ಆ ಪ್ರೊಸೀಜರ್ ನಮ್ಮದೇನಾದ್ರು ಕೂಡ ಯಾವ್ದಾದ್ರು ಕೇಸ್ ಫಿಕ್ಸ್ ಮಾಡಿ ಕನೆಕ್ಷನ್ ಮಾಡುವುದನ್ನು ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ವಾರದ ನಂತರ ಒಂದು ದೊಡ್ಡ ಹೋರಾಟ ದೇಶದಾದ್ಯಂತ ನಾವು ಮಾಡಲಿಕ್ಕೆ ಯಾರು ನಾನು ಕರ್ನಾಟಕದ ನಾನು ಕ್ಯಾಂಪಸ್ ಪಂಡಾಪಿಯಾದ ರಾಜ್ಯಾಧ್ಯಕ್ಷ. ನನಗೆ ಕರ್ನಾಟಕದ 30 ಜಿಲ್ಲೆಗಳಲ್ಲೂ ಕೂಡ ನನ್ನ ವ್ಯಾಪ್ತಿ ಇದೆ. ಹಾಗಾಗಿ ನಾವು ಪತ್ರಿಕೋಷ್ಠಿಯನ್ನ ಬೆಂಗಳೂರಿನಲ್ಲಿ ಇಡ್ತೀವಿ, ಮಂಗಳೂರಿನಲ್ಲಿ ಇಡ್ತೀವಿ, ಮೈಸೂರಲ್ಲಿ ಇಡ್ತೀವಿ, ಎಲ್ಲಾ ಕಡೆಗಳು ಇಡ್ತಾ ಇದ್ದೀವಿ. ಇವತ್ತು ನಾವು ಇಲ್ಲಿ ಇರಬೇಕಂತ ಟ್ರೈ ಮಾಡಿದ್ವಿ ನಮ್ಮ ತೀರ್ಮಾನ. ಯಾಕಂದ್ರೆ ಮೈಸೂರಿನ ಪತ್ರಕರ್ತರ ಯಾಕಂದ್ರೆ ಇದನ್ನ ಹೇಳಬೇಕಾಗಿದೆ, ಅದು ನಿಮ್ಮಿಂದ ಆಗುತ್ತೆ ಅಂತ ಹೇಳಿ ನನಗೆ ಭರವಸೆ ಇರುವುದಿಲ್ಲ. ನಾವು ಇಲ್ಲಿಗೆ ಬಂದಿದ್ದೀವಿ.
ಉದ್ದೇಶ ಏನಾದರೂ ಒಂದು ಬ್ಯಾಕ್ಗ್ರೌಂಡ್ ಇರಬೇಕಲ್ಲ. ತುಮಕೂರಿನ ಪೊಲೀಸ್ ಡಿಪಾರ್ಟ್ಮೆಂಟ್ ಆ ರೀತಿ ಅಥವಾ ಈ ದಿನದಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ಬಂದಿದ್ದಕ್ಕೆ ಇದೇ ಕಾರಣ ಇರಲಿಲ್ಲ. ಯಾವುದಾದ್ರೂ ಒಂದು ಕಾರಣ ಇರಬೇಕಲ್ಲ. ಅವರು ಕೊಟ್ಟಿರೋ ಕಾರಣ ಏನಂತ ಹೇಳಿದ್ರೆ ಮನಿ ಲಾಂಡ್ರಿಂಗ್ ಕೇಸ್ ಅಪರಾಧ ವಿಚಾರವನ್ನು ಮಾಡಿದ್ದಾರೆ ತಿಳಿಯದಲ್ಲ. ಆದ್ರೆ ಮುಂದೆ ಅವರ ಮನೆಗೆ ಕೂಡ ಅವರು ಕರ್ಕೊಂಡು ಹೋಗಿದ್ದಾರೆ ಬಂಧಿಸಿದ ನಂತರ. ಅವ್ರ ಮನೆಯನ್ನು ಪರಿಶೋಧಿಸಿದ ನಂತರ ಪರಿಶೀಲನೆ ಮಾಡಿದ ನಂತರ ಯಾವುದೇ ಸಾಕ್ಷ್ಯಗಳು ಅವರು ಹೇಳುವಂತ ಯಾವುದೇ ಸಾಕ್ಷ್ಯಗಳು ದೊರೆತಿಲ್ಲ ಅನ್ನೋದನ್ನು ಕೂಡ ಅವರು ಬರೆದುಕೊಟ್ಟಿದ್ದಾರೆ. ಏನು ಅವರು ಆಫೀಸರ್ಗಳು ದಾಳಿ ಮಾಡಿದ ನಂತರ ಏನು ನೋಡ್ತಾರ ಪರಿಶೀಲನೆ ಮಾಡಿದ ನಂತರ ಒಂದು ರಿಪೋರ್ಟ್ ಇಡ್ತಾರ ಅದರಲ್ಲಿ ಯಾವುದೂ ಕೂಡ ಸಾಕ್ಷಿ ದೊರೆತಿಲ್ಲ ಅನ್ನೋದಾಗಿ ಅವರು ಬರೆದಿರು. ಯಾವ ರೀತಿಯಾದ ಹೋರಾಟ ಮಾತನಾಡಿದ್ರಿಂದ ನಾವು ಒಂದು ಅವರನ್ನ ಬಿಡುಗಡೆ ಮಾಡಲಿಕ್ಕೆ ಯಾವ ರೀತಿಯ ಹೋರಾಟಗಳೆಲ್ಲ ಸಾಧ್ಯ ಇದೆ ಅದನ್ನೆಲ್ಲವನ್ನು ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ವಿ. ಅವಕಾಶ ಕೊಟ್ಟಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಯಾವುದೇ ರೀತಿ ಹೋರಾಟಕ್ಕೆ ಅನುಮತಿ ಕೊಡ್ತಾ ಇದೆ. ನೀವು ಇತ್ತೀಚೆಗೆ ನೋಡ್ತಾ ಇದ್ರೆ ಹೋರಾಟವನ್ನ ಏನೆಲ್ಲ ಮಾಡಿ ಅವರ ಮೇಲೆ ಆರೋಪ ಬೇಜಾರು ಅವರಿಗೆ ಅದರ ಬಗ್ಗೆ ನಾನು ಹೇಳಿ ಇಷ್ಟಪಡುವುದಿಲ್ಲ. ಸೊ ಹಾಗಾಗಿ ಅವರು ಅನುಮತಿ ಕೊಡ್ತಾರೋ ಬಿಡ್ತಾರೋ